ಇವರು ಯಾರೋ ಈಗ ಏನು ರೆಪ್ರೆಸೆಂಟೇಟಿವ್ ಡೆಲ್ಲಿ ಅವನಿದ್ದಾನೆ ನೀರು ಬಿಡಿಸೋದಕ್ಕೆ ಇಲ್ಲಿ ಅವನು ಹೇಳಿದ ತಕ್ಷಣ ಬಿಡಬೇಕು ಅಂತ ಇಲ್ಲ ಇಲ್ಲಿ ಅವ್ರೇನು ದೇವಲೋಕದಿಂದ ಇಳಿದು ಬಂದವರ ಇವತ್ತು ನೋಡಿದೆ ಟಿವಿಗಳಲ್ಲಿ ಅವನು ಯಾವ ತಮಿಳುನಾಡು ಮಂತ್ರಿ ಅಂತ ನಾನು ಹೇಳಿದೆ ಟಿವಿ ಅವರಿಗೆ ಮೊದಲು ಅಲ್ಲಿ ಮುಖ್ಯಮಂತ್ರಿಗೆ ನಿಮ್ಮ ಮಂತ್ರಿಗಳನ್ನು ಮದ್ಯಪಸ್ಥಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದ ರೈತರ ಸ್ವಾಭಿಮಾನನ ಕರ್ನಾಟಕದ ರೈತರ ಮುಕ್ತತನವನ್ನು ಎಷ್ಟು ದಿವಸ ನೀವು ಆಟ ಆಡ್ತೀರಿ ಅಂತ ಹೇಳಿ ಇವತ್ತು ಟಿವಿಗೆ ಹೇಳಿದೆ ಅವ್ರು ಯಾವನ ಹೇಳ್ತಾನೆ ಅಲ್ಲಿ ತಮಿಳುನಾಡು ಮಂತ್ರಿ ಏನು ಕರ್ನಾಟಕದ ಸ್ವತ್ತ ಅದು ಅವರ ಆಸ್ತಿನ ಕಾವೇರಿ ಅವರ ಅಪ್ಪರ ಅವರ ಅಪ್ಪಂದಾದ ಅಂತ ಏನೋ ಕಾಮೆಂಟ್ಸ್ ಮಾಡೋದು ಹೇಳಿದೆ ನಾನು ತಮಿಳುನಾಡು ಮುಖ್ಯಮಂತ್ರಿಗೆ ಇವತ್ತು ಟಿವಿಗಳ ಮುಂದೆ ಹೇಳಿದೆ ಮೊದಲು ನಿಮ್ಮ ಮಂತ್ರಿಗಳನ್ನು ಉದ್ಭಸ್ತಲ್ಲಿ ಇಟ್ಕೊಳ್ಳಿ ಈ ರೀತಿ ನಮ್ಮನ್ನ ಕೇಳಿಸಿದ್ರೆ ನಾವು ತಯಾರಾಗ್ತೀವಿ ನಮ್ಮಲ್ಲೂ ಆ ರೋಷ ಅಂತಕ್ಕಂಥದ್ದೇ ನಾವು ಬದುಕಿದ್ದೀವಿ ಇನ್ನೂ ಅನ್ನೋದನ್ನ ಇವತ್ತು ಟಿವಿಗೆ ಹೇಳಿದ್ದೇನೆ ಇವತ್ತು ಈ ಸರ್ಕಾರ ಹೇಳ್ಬೇಕು ಅವರಿಗೆ ಈ ಸರ್ಕಾರ ಹೇಳ್ಬೇಕು ಏನ ಕೈ ಜೋಡಿಸಿ ಎನ್ಡಿಎ ಮಾಡ್ಕೊಂಡವ್ರಲ್ಲ ಮಾಡ್ಕೊಳ್ಳಿ ಆದ್ರೆ ಇಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಮ್ಮ ನೀರಿನ ಬಗ್ಗೆ ಅವನ ಯಾವನ ಮಂತ್ರಿ ಇವತ್ತು ಆ ಉದ್ದೇಡ ತಂದು ಪದಬಳಕೆ ಯಾರು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಮಾತು ಹೇಳ್ತೇನೆ ನೋಡೋಣ ಅದೇನಾಗುತ್ತೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ಮೊನ್ನೆನೂ ಹೇಳಿದೆ ನಿಲ್ಲಿಸಿ ನೀರನ್ನ ನೋಡೋಣ ನಾವು ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಜೈಲಿಗೆ ಹಾಕ್ತಾರೆ ಜೈಲಿಗೆ ಆಗಲಿ ಸರ್ಕಾರ ತೆಗಿತಾರ ತೆಗಿಲಿ ಚುನಾವಣೆಗೆ ಯಾವ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ಚುನಾವಣೆ ನಿಲ್ಲದೆ ಬೇಡ ಆ ತೀರ್ಮಾನ ಮಾಡಿ ನಾವು ಹೇಳೋಣ ನಾವು ತಯಾರಾಗಿದ್ದೀವಿ ಈ ದಿಟ್ಟು ನಿರ್ಧಾರ ನಾವು ಮಾಡಲೇಬೇಕಾಗಿದೆ ನಮ್ಮ ರಾಜ್ಯಕ್ಕೆ ನೂರಾರು ವರ್ಷದಿಂದ ಆಗಿರ್ತಕ್ಕಂಥ ಅನ್ಯಾಯ ನೀವು ಬಹುಶಃ ಟಿವಿಗಳಲ್ಲಿ ಮೊನ್ನೆ ನೋಡಿರ್ಬೋದು 91 ವರ್ಷ ದೇವೇಗೌಡರಿಗೆ ನಡೆಯಲಿಕ್ಕೆ ಆಗೋದಿಲ್ಲ ವೀಲ್ ಚೇರಲ್ಲಿ ಹೋಗಬೇಕು ಮೊನ್ನೆ ರಾಜ್ಯಸಭೆಗೆ ಹೋಗಿ ಅವರ ವೈಸ್ ಪ್ರೆಸಿಡೆಂಟ್ಗೆ ಅಲ್ಲಿ ರಾಜ್ಯಸಭಾ ಚೇರ್ಮನ್ಗೆ ರಿಕ್ವೆಸ್ಟ್ ಮಾಡಿದ್ರು ದೇವೇಗೌಡರು ನೀವು ಕೂತ್ಕೊಂಡೆ ಮಾತಾಡಿ ಅಂತ ಪಾಪ ಅವ್ರು ಗೌರವ ಕೊಟ್ಟರು ದೇವೇಗೌಡರಿಗೆ ಕೈ ಜೋಡಿಸಿ ಮನವಿ ಮಾಡಿದ್ರು ದೇವೇಗೌಡರು ಮಾತಾಡ್ತಕ್ಕಂಥದ್ದನ್ನು ಯಾರಾದರೂ ನೀವು ನೋಡಿದರೆ ಕಣ್ಣಲ್ಲಿ ನೀರು ಹಾಕ್ತೀರಿ ನೀವು ಕೈ ಜೋಡಿಸಿ ಎರಡು ಕೈ ಜೋಡಿಸಿ ಕೈ ಮುಗಿತಾರೆ ತಮಿಳ್ನಾಡಿಗೆ ಹೇಳ್ತಾರೆ ಬೇಡ ಇಷ್ಟು ನಮಗೆ ಅನ್ಯಾಯ ಮಾಡಬೇಡಿ 200 ವರ್ಷದಿಂದ ನಾವು ನೋವು ಪಡ್ತಾ ಇದ್ದೇವೆ ನಮ್ಮ ರೈತರು ಉಳಿಬೇಕು ಕೊನೆಗೆ ಇವರು ಹೇಳ್ತಾರೆ ವೈಸ್ ಪ್ರೆಸಿಡೆಂಟ್ಗೆ ಸರ್ ಒಂದು ಕೆಲಸ ಮಾಡಿ ತಮಿಳ್ನಾಡವರು ಬೇಡ ಕರ್ನಾಟಕದವರು ಬೇಡ 5 ಜನ ನಮ್ಮ ರಾಜ್ಯಸಭಾ ಸದಸ್ಯರು ಬೇರೆ ರಾಜ್ಯದವ್ರನ್ನ ಕಳಿಸ್ಕೊಡಿ ನೀವು ನಮ್ಮ ರಾಜ್ಯದ ಪರಿಸ್ಥಿತಿನೂ ನೀವು ತಗೊಳ್ಳಿ ಅಲ್ಲಿ ಪರಿಸ್ಥಿತಿನೂ ವಿಷಯ ತಗೊಳ್ಳಿ ತೀರ್ಮಾನ ನೀವು ಕೊಡಿ ನಮ್ಮ ರಾಜ್ಯದ ನಿಯೋಗನೂ ಬೇಡ ಅವ್ರ ರಾಜ್ಯದ ನಿಯೋಗನೂ ಬೇಡ 5 ಜನ ರಾಜ್ಯಸಭಾ ಸದಸ್ಯರು ಬೇರೆ ರಾಜ್ಯದವ್ರನ್ನ ಕಳಿಸ್ಕೊಡಿ ರಿಕ್ವೆಸ್ಟ್ ಮಾಡ್ತಾರೆ ದೇವೇಗೌಡರು ಆಗ ಅವರು ತಮಿಳ್ನಾಡಿನ ರಾಜ್ಯಸಭಾ ಮೆಂಬರ್ಗಳು 4-5 ಜನ ಇದ್ದಾರೆ ಅವರು ದೇವೇಗೌಡರು ಇಲ್ಲೊಬ್ಬರೇ ಅವರು ಎದ್ದು ದೊಡ್ಡರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಆಗ ಅವ್ರು ಎದ್ದೇಳಕ್ಕೆ ಸಾಧ್ಯ ಇಲ್ಲ ದೇವೇಗೌಡರು ನೋಡಿದ್ರಿ ನೀವು ಬಹುಶಃ ಕೆಲವು ಟಿವಿಲಿ ನೋಡಿದ್ರಿ ಕಷ್ಟಪಟ್ಟು ಆ ಒಂದು ಇದನ್ನ ಟೇಬಲ್ನ ಇಟ್ಕೊಂಡು ಎದ್ದು ನಿಂತ್ಕೊಂಡು ಅವರ ರೋಷ ವ್ಯಕ್ತಪಡಿಸ್ತಕ್ಕಂಥದ್ದು ನನ್ನ ಜನರ ನೋವೇನಿದೆ ಈ ಭಾಗದ ರೈತರ ನೋವು 60 ವರ್ಷದಿಂದ ಆ ನೋವು ನೇನು ಕಾಣ್ತಾ ಇದ್ದ ನೋಡಿದ್ದೇವೆ ಹಲವಾರು ಬಾರಿ ಡೆತ್ ಬೆಡ್ಡಲ್ಲಿದ್ದರು ಹಲವಾರು ಬಾರಿ ಅವ್ರು ಇವತ್ತು ನಾಳೆ ಅಂತಕ್ಕಂಥ ಪರಿಸ್ಥಿತಿನಲ್ಲೂ ನಮ್ಮನ್ನು ಕೂರಿಸ್ಕೊಂಡು ಹೇಳಿದ್ದಾರೆ ನಮ್ಮ ಜನ ಉಳಿಸ್ಬೇಕು ನೀವು ಬದುಕಿರೋವರಿಗೆ ನಮ್ಮ ಜನಗಳಿಗೆ ದ್ರೋಹ ಆಗಬಾರದು ಇದನ್ನು ಅವರು ಸಾಯ್ತಕ್ಕಂಥ ಒಂದು ಸನ್ನಿವೇಶಗಳು ಬಂದಾಗಲೂ ದೇವರು ಕಾಪಾಡಿದ್ದಾರೆ ಒಂದು ಇದನ್ನು ನಾನು ದೇವರ ಸಭೆ ನೀವು ನಮ್ಮನ್ನು ಬೆಳೆಸಿರೋರು ನೀವು ನಿಮಗೆ ಅನ್ಯಾಯ ಮಾಡಿ ನಾವೇನು ಸಂಪಾದನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ಎಸ್ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಕೆಲವು ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗಲ್ಲ ಇವತ್ತು ನಾನು BJP JDS ಮುಗಿದೇ ಹೋಯಿತು ಅಂದರು JDS ಮುಗಿದೋಯ್ತು ಅಂದರು ಇನ್ನಿಲ್ಲ ಈ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಮುಗಿದೋಯ್ತು ಅಂತ ಹೇಳಿ ಇವತ್ತು ನಾನು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಈ ನನ್ನ ಜನ ಉಳಿಸಬೇಕು ಅಂತ ಹೇಳಿ ನಾನು ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ಇವತ್ತು ನನ್ನದೇ ಆದಂಥ ದೇವೇಗೌಡರು ನನಗೇನು ಕಲಿಸಿದ್ದಾರೆ ನಾನೇನು ಅವರಿಂದ ಅನುಭವ ಪಡ್ಕೊಂಡಿದ್ದೇನೆ ಸಾರ್ವಜನಿಕರು ಜಾಗಟೆ ಹೊಡೆಯೋದಿಲ್ಲ ನಾನು ಬರುತ್ತೆ ಟೈಮು 200 ವರ್ಷದ ಸಮಸ್ಯೆ ನಾವೇನು ಎದುರಿಸ್ತಾ ಇದ್ದೇವೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿಯ ಜನ ಏನಿವತ್ತು ನೀರಾವರಿಯ ವಿಷಯದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇವತ್ತು ನಮ್ಮ ಬದುಕಿರೋದು ನಾನು 3ನೇ ಬಾರಿ ಜನ್ಮ ಎತ್ತು ಬಂದಿದ್ದೇನೆ 3ನೇ ಬಾರಿ ಮೊನ್ನೆ ನಿಮ್ಮ ಮುಂದೆ ಇವತ್ತು ಬಂದು ಮಾತಾಡೋ ಪರಿಸ್ಥಿತಿ ಭಗವಂತ ಕೊಟ್ಟಿದ್ದೆ ನಿಮ್ಮಂಥ ಆಶೀರ್ವಾದಲ್ಲಿ ಕೊಟ್ಟಿದ್ದ ನನಗೆ ಇವತ್ತು ನಾನು ಯಾವತ್ತೂ ಮಣ್ಣಿಗೆ ಹೋಗಬೇಕಾಗಿತ್ತು ಅವತ್ತು ಉಳಿಸಿದ್ದಾನೆ ದೇವರು ಉಳಿಸಿರ್ತಕ್ಕಂಥದ್ದು ಬಹುಶಃ ನಮ್ಮ ರಾಜ್ಯದ ಸಮಸ್ಯೆಗೆ ದೇವೇಗೌಡರ 60 ವರ್ಷದ ಹೋರಾಟ ಏನಿದೆ ನಮ್ಮ ರೈತರ ಬಗ್ಗೆ ಅವ್ರ ಜೀವನೇ ರೈತರು ಅವ್ರ ರಕ್ತವೇ ರೈತರು ರೈತರಿಗೆ ಅವ್ರ ಜೀವನದಲ್ಲಿ ಎಂದೂ ದ್ರೋಹ ಮಾಡಿಲ್ಲ ಇವತ್ತು ನಾನು ಒಂದು ಮಾತು ಕೊಡ್ತೀನಿ ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು ಬೆಳೆಸಿದ್ದೀರಿ ನಮ್ಮನ್ನು ದೇವೇಗೌಡರನ್ನು ಬೆಳೆಸಿದ್ದೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಾನು ಕಳೆದ ಚುನಾವಣೆಯಲ್ಲಿ ಹೇಳಿದೆ
ಕಳೆ ಚುನಾವಣೆಯಲ್ಲಿ ಹಳ್ಳಿ ಹಳ್ಳಿ ಮೇಲೆ ಹೇಳಿದೆ, 5 ವರ್ಷದ ಸರ್ಕಾರ ನನ್ನ ಕೈ ಕೊಡಿ, 5 ವರ್ಷದ ಸರ್ಕಾರ ನೀವು ನನ್ನ ಕೈ ಕೊಟ್ಟರೆ ನಾನು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ 5 ವರ್ಷದೊಳಗೆ ಈ ಪಕ್ಷ ಡಿಸಾಲ್ವ್ ಮಾಡ್ತೀನಿ ಎಂದೆ. ಈ ಪಕ್ಷ ನಾನು ಉಳಿಸೋದಿಲ್ಲ, ನಾನು 5 ವರ್ಷದಲ್ಲಿ ಇವಕ್ಕೆಲ್ಲದಕ್ಕೂ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರೆ ಸಾರ್ವಜನಿಕವಾಗಿ ಹೇಳ್ಕೊಂಡು ಬಂದೆ. ಹಳ್ಳಿ ಹಳ್ಳಿ ಮೇಲೆ ಬಂದು ಬೆಳಗಿನ ಜಾವ 3 ಗಂಟೆವರೆಗೆ 3 ಗಂಟೆವರೆಗೆ ಬಂದೆ. ಆ ಪಂಚರತ್ನ ಯೋಜನೆ ವಿಷಯಗಳು ಹೇಳಿದೆ, ನಿಮ್ಮ ಬದುಕನ್ನು ಹೇಗೆ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ. ಈಗ ಅವರು ಹೇಳ್ತಾರೆ ಕುಮಾರಸ್ವಾಮಿ ಇದನ್ನು ವಿಸರ್ಜನೆ ಮಾಡ್ತೀನಿ ಅಂತಿದ್ದ, ವಿಸರ್ಜನೆ ಮಾಡಿ ಅಂತ ಜನ ಹೇಳೋರು ವಿಸರ್ಜನೆ ಮಾಡ್ಕೊಂಡು ಹೋಗಲಿ ಅಂತಾರೆ. ವಿಸರ್ಜನೆ ಆದರೆ ನನಗೆಲ್ಲ ತೊಂದರೆ, ಈ ಮಾಡ್ತವರಲ್ಲ ಇವರೆಲ್ಲ ಮಾನ್ಭಾವರು. ನಾನು ಹೇಳಿದ್ದು ಈ 5 ವರ್ಷದ ಸರ್ಕಾರ ಒಂದು ಸ್ವಂತ ಸರ್ಕಾರ ನನ್ನ ಕೈಲಿ ಕೊಟ್ಟರೆ ನಾಡಿನ ಜನ ಇದೆಲ್ಲದಕ್ಕೂ ಪರಿಹಾರ ತಂದು ಕೊಡದೇ ಇದ್ದರೆ ನಾನು ಒಂದು ಸೆಕೆಂಡ್ ನಮ್ಮ ಪಕ್ಷದಲ್ಲಿ ಇವತ್ತು ಈ ಪಕ್ಷ ಈ ರಾಜ್ಯದಲ್ಲಿ ಮುಂದೆ ರಾಜಕೀಯ ಮಾಡೋದಿಲ್ಲ, ವಿಸರ್ಜನೆ ಮಾಡ್ತೀನಿ, ರಾಜಕೀಯ ನಿರ್ವೃತ್ತಿ ತಗೋತೀನಿ ಅಂದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಹಲವಾರು ರೀತಿಯಲ್ಲಿ ನಮ್ಮ ತಲೆಗೆ ತುಂಬಿದ್ದಾರೆ. ಅವ್ರಿಗೆ ವಯಸ್ಸಾಗಿದೆ, ಓಡಾಡೋಕ್ಕೆ ಆಗದೇ ಇರ್ಬೋದು, ಆದರೆ ಅವ್ರ ತಲೆ ಇವತ್ತು 24 ವರ್ಷದ ಯುವಕರಿಗೆ ಇರ್ತಕ್ಕಂಥ ಒಂದು ಅವರಲ್ಲಿ ನಾನು ಇನ್ನೂ ಇಟ್ಕೊಂಡಿದ್ದೆ. ಇವತ್ತು ನಿಮ್ಮ ಹೋರಾಟ ಇದೆ, ನಾನು ಎಲ್ಲ ನನ್ನ ರೈತ ಸಂಘದ ಮುಖಂಡರುಗಳು ಲಘುವಾಗಿ ಮಾತಾಡಲ್ಲ, ನಾನು ಇವತ್ತು ನೋಡ್ತಾ ಇದ್ದೀನಿ ನನ್ನ ರೈತರ ಬದುಕೇನಾಗ್ತಿದೆ. 30,000 ಕೋಟಿ ನಷ್ಟ ಆಗಿರ್ತಕ್ಕಂಥ ಬೆಳೆ ಇವತ್ತು ನೀವು ಕೇಳ್ತಾ ಇದ್ದೀರಿ, ರೈತರು ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾ ಇದ್ರು, ಮಾಡ್ತಾರೆ ಇವರು. ನಾನವತ್ತು ಯಾವ ರೀತಿ ಆ ಸಾಲ ಮನ್ನಾಗೆ ದುಡ್ಡು ಹೊಂದಿಸ್ದೆ ಅದ್ರ ನೋವು ನನಗೆ ಗೊತ್ತಿದೆ, ನನ್ನ ರೈತನ ಯಾವ ರೀತಿ ಉಳಿಸಬೇಕು ಅಂತ ಹೇಳಿ. ಇವತ್ತು ನಾನು ಒಂದು ಮಾತು ಕೊಡ್ತೇನೆ, ಆ ಭಗವಂತ ಈ ರಾಜ್ಯದಲ್ಲಿ ನಿಮ್ಗಳ ಆಶೀರ್ವಾದದಲ್ಲಿ ಆದಷ್ಟು ಸಮಯ, 5 ವರ್ಷ ಸರ್ಕಾರ ಇರ್ಬೋದು ಇದು, ಇವರು ಸರಿಯಾದ ರೀತಿ ನಡ್ಕೊಳ್ಳಿಕ್ಕೆ ನಾವು ಏನು ಸಲಹೆ ಕೊಡ್ತೀವಿ ಆ ಸಲಹೆಯನ್ನು ಗೌರವಯುತವಾಗಿ ಪರಿಗಣಿಸಿ ನಿಮ್ಮನ್ನು ಉಳಿಸ್ತಕ್ಕಂಥ ಕೆಲಸ ಹೋಗಲಿ. ಈಗೇನು ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ನಾನು ಅದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ, ಹೋಗಲಿ. ಮುಂದಕ್ಕಾದರೂ ಈಗೇನು ಉಳಿಸ್ಕೋಬೇಕು, ಇರೋ ನೀರನ್ನ ಎರಡು ಕಟ್ಟು ನೀರು ಕೊಡಬೇಕು ಅಂತಾರೀಗ ಅಲ್ಲಿ ಹೋದರೆ ಅಲ್ಲಿ ಶ್ರೀರಂಗಪಟ್ಟಣ ನಮ್ಮ ಶ್ರೀರಂಗಪಟ್ಟಣ ರೈತರು ಇನ್ನೂ 2 ಕಟ್ಟು ನೀರು ಕೊಡಬೇಕು, ಇಲ್ಲದಿದ್ದರೆ ಬೆಳೆ ಒಣಗೋಯ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅದಕ್ಕೆ ಅಲ್ಲಿ ಹೋದಾಗ ಹೇಳ್ತಾ ಇದ್ದಿದ್ದು ಹೇಳ್ತಾ ಇದ್ದೀನಿ ಅಣ್ಣ. ಇಲ್ಲಿ ಸಿಪಿಎಜ್ ವಾಟ್ರು ಕೇಳಿದೆ, ಕೇಳಿದ್ರೆ ಗೊತ್ತಾಯ್ತು ನಾಟಿನೇ ಮಾಡಿಲ್ಲ ಗೊತ್ತವ್ರಿಗೆ, ಮಾಡಬೇಡಿ ಅಂದ್ರಲ್ಲ ಈ ವರ್ಷ ಭತ್ತ ನಾಟಿನೇ ಮಾಡಬೇಡಿ ಅಂತ ಮತ್ತೆ ಡಂಗುರ ಹೊಡೆದ್ಬಿಟ್ರಲ್ಲ,